ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಬ್ಬರು ವ್ಯಕ್ತಿ ಬಂದಿದ್ದಾರೆ. ಅವರು ಲೇಡಿ ಗೆಟಪ್ ಅಲ್ಲಿ ಇದ್ದಾರೆ. ಸೊ ಅವ್ರು ಯಾಕೆ ಲೇಡಿ ಗೆಟಪ್ ಅಲ್ಲಿ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ನೋಡೋಣ, ಅವರು ನಿಜವಾಗ್ಲೂ ಹುಡುಗಿನ ಹುಡುಗನ ನನಗೂ ಗೊತ್ತಾಗ್ತಾ ಇಲ್ಲ. ಮೇಲಿಂದ ನಿನ್ನೇ ನೋಡೋ ಈ ಭೂಮಿಲಿ ನಿಂದಂತದೇನಿಲ್ಲ ನೋಡೋ. ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಖಂಡಿತವಾಗ್ಲೂ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಅವರು ಲೇಡಿ ಗೆಟಪ್ ಹಾಕೋದಕ್ಕೆ ಕಾರಣ ಏನು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಪ್ರತಿಯೊಬ್ಬರು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಜೊತೆಗೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ, ಅವ್ರು ಈ ಲೇಡಿ ಗೆಟಪ್ ಅಲ್ಲಿ ಇರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ಕೂತ್ಕೊಳ್ಳಿ. ಯಾರು ಸರ್ ಇವರು? ಸರ್ ಇವರು ನಮ್ದು ಆನೇಕಲ್. ಆನೇಕಲ್ಲ, ಆನೇಕಲ್ ಟೌನ್ ನಮ್ದು ಸರ್. ಇವರು ಗಣೇಶ್ ಅಂತೇಳಿ. ಗಣೇಶ್ ಅಂತನಾ? ಅವ್ರ ಹೆಸರು. ಬಟ್ ನಾನು ಕೇಳಿದಂಗೆ ಹೇಳಿರೋದು ಅವರು. ಬಟ್ ನಾನು ಒಂದು 6 ಮಂತ್ ಇಂದ ನಾನು ಅವ್ರನ್ನ ನೋಡ್ತಾ ಇದ್ದೆ. ಆನೇಕಲ್ ಟೌನ್ ಅಲ್ಲೇ ಬೀದಿ ರೋಡ್ ಅಲ್ಲಿ ನೋಡ್ತಾ ಇದ್ರು, ನೋಡ್ತಾ ಇದ್ದೆ. ನಾನು ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಾದ್ರೆ, ಬರ್ಬೇಕಾದ್ರೆ, ಟೌನ್ ಅಲ್ಲಿ ಏನಾದ್ರು ಕೆಲಸ ಇರ್ಬೇಕಾದ್ರೆ ಹೋಗ್ಬೇಕಾದ್ರೆ ಅವ್ರು ಕಾಣ್ತಾ ಇದ್ರು. ಒಂದಿನ ಅಚಾನಕ್ ಆಗಿ ಏನಾಯ್ತು ಅಂತಂದ್ರೆ, ನಾನು ಮಗಳನ್ನ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ಕರ್ಕೊಂಡು ಹೋಗ್ತಾ ಇದ್ದೆ ಹೋಗ್ಬೇಕಾದ್ರೆ. ಹೌದು, ಮಗಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಅಲ್ಲಿ ಕಸ ತೊಟ್ಟಿ ಹತ್ರ ಅನ್ನನ ಅದನ್ನೆಲ್ಲ ತೆಗೆದು ತೆಗೆದು ತಿಂತಾ ಇದ್ರು. ಕಸ ತೊಟ್ಟಿಲ್ಲ, ಅನ್ನ ತಿಂತ ಅನ್ನ ತಿಂತಾ ಇದ್ರು. ನನಗೊಂಥರ ತುಂಬಾ ನೋವಾಯ್ತು ನೋಡ್ಬಿಟ್ಟು. ನಾನು ನೋಡ್ಬಿಟ್ಟು ಹಂಗೆ ಸುಮ್ಮನೆ ಹೊರಟ್ಬಿಟ್ಟೆ. ನಾನು ಸ್ಕೂಲ್ ಹತ್ರ ಮಗು ಡ್ರಾಪ್ ಮಾಡ್ಬಿಟ್ಟು ಬಂದು ಮತ್ತೆ ನೋಡೋಣ ಅಂತೇಳಿ ಆಮೇಲೆ ಬಂದೆ. ಮತ್ತೆ ಅಲ್ಲೇ ಎಷ್ಟು ವರ್ಷದಿಂದ, ಅದರ ತಿಂಗಳಿಂದ ನೋಡ್ತಾ ಇದ್ದೆ? ಒಂದು 5-6 ತಿಂಗಳು ಅನ್ಕೊಂತೀನಿ. ಬಟ್ಟೆ ಏನಾರ ಚೇಂಜ್ ಆಗ್ತಿತ್ತ? ಬಟ್ಟೆ ಚೇಂಜ್ ಆಗ್ತಾ ಇತ್ತು. ಅಂದ್ರೆ ಯಾವ ತರ ಬಟ್ಟೆ ಹಾಕೋತಾ ಇದ್ರು? ಮಾಮೂಲಿ ಶರ್ಟು ಇರೋದು, ಒಂದೊಂದ್ ಸಲ ಶರ್ಟ್ ಇತ್ತ ಇಲ್ಲ, ಒಂಥರ ಬನಿನಲ್ಲಿರೋರು, ಆ ಮಳೆಯಲ್ಲಿ ನೆನ್ಕೊಂಡು ಬರ್ತಾ ಇರೋರು. ನಾನು ಸುಮಾರು ಒಂದು 5-7 ಸಲ ನೋಡಿದ್ದೀನಿ ಅವ್ರನ್ನ. ಹಾಗಾಗಿ ನನಗೆ ಒಂಥರ ಏನೋ ಒಂಥರ. ಸರ್ ನಮ್ಮ ಹೆಸರು ಗುರುಮೂರ್ತಿ. ಗುರುಮೂರ್ತಿ ಸರ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಗುರುಮೂರ್ತಿ ಸರ್ ಅಂತ. ತುಂಬ ಭಾಳ ಖುಷಿಯಾಗತ್ತೆ ಇಂಥ ವ್ಯಕ್ತಿಗಳಿರೋದ್ರಿಂದ. ನಮಗಿನ್ನೂ ಈ ಒಂಥರ ಖುಷಿಯಾಗತ್ತೆ, ಸ್ಫೂರ್ತಿ ಆಗುತ್ತೆ. ಈ ಥರ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿ ತುಂಬ ಜನ ಇದಾರಲ್ಲ ಅಂತ. ಸೊ ಹಾಗೆ ಇವ್ರ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ. ಇವರು ಮೂಲತಃ ಬಂದ್ಬಿಟ್ಟು ಬಿಹಾರ್ ಸೈಡ್ ಅವರು ಅನ್ಸುತ್ತೆ. ಇಲ್ಲ ಸರ್, ಒರಿಸ್ಸಾ. ಒರಿಸ್ಸಾದವರು. ಹೌದು ಭಯ್ಯ, ನಾಮ ಕ್ಯಾ ಹೇ ಗಣೇಶ್? ಕಿದರ್ ಗಾವ್ ಕಿದರ್ ಹೇ ತುಮಾರಾ? ಹಾ, ಬರಂಪುರ್. ಬರಂಪುರ್ ಕ್ಯೂ ಆಯಾ ಬೆಂಗಳೂರು ಕೋ ಭಯ್ಯಾ? ಕ್ಯೂ ಕ್ಯೂ ಆಯಾ ಬೆಂಗಳೂರು ಮೇ ಕಾಮ ಕ್ಯಾ ಹೇ ಆಪ್ಕೋ? ಕ್ಯಾ ಕಾಮ ಕರ್ತಾ ಥಾ? ಸಿಮೆಂಟ್. ಸಿಮೆಂಟ್ ಕಾಮ. ಸಿಮೆಂಟ್ ಕಾ ಕ್ಯಾ ಕಾಮ ಹೇ? ಬಿಲ್ಡಿಂಗ್ ಬರ ರಹೇ. ಬಿಲ್ಡಿಂಗ್ ಮೇ ಕ್ಯಾ ಕಾಮ ಕರ್ತಾ ಥಾ? ಶಾದಿ ಹೋಗ ತುಮಕೋ? ಹಾ, ನಾಮ ಕ್ಯಾ ಹೇ ಅವು? ಅವರು ವೈಫು ಬಿಬಿ ಅಲ್ಲ ಅವ್ರ ಹೆಸರು? ಬಿಬಿ ಕಾ ನಾಮ ಕ್ಯಾ ಹೇ? ನೈ ನೈ ತುಮಾರಾ ಬಿಬಿ? ತುಮಾರಾ ಬಿಬಿ ಕಾ ಶಾದಿ ಹೋಗ ನಾ? ಆಪ್ಕೋ ವೈಫ್ ಕಾ ನಾಮ ಕ್ಯಾ? ಸರಸ ಬೋಲ್ ರಹೇ ನಾ? ಸರಸ ಸರಸ ಕೌನ್ ಹೇ ಆಪ್ಕಾ ಬಿಬಿ? ಅದ ಒಂದ್ಸಲ ನೆನಪು, ಇನ್ನೊಂದ್ಸಲ ಇರಲ್ಲ ಅವ್ನಿಗೆ. ಸ್ನೇಹಿತರೆ ಛತ್ತೀಸ್ಗಢ ಅಲ್ಲಿ ಹೇಳಿದ್ದು ಸರಿ? ಇಲ್ಲ ಸರ್, ಇದು ಒರಿಸ್ಸಾ. ಬೆರಂಪುರ್ ಅಂತ. ಸ್ನೇಹಿತರೆ ನಮಸ್ಕಾರ, ಇವ್ರ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ. ಒರಿಸ್ಸಾ ಮೂಲದವರಂತೆ. ಸೊ ಬಹಳ ಬೇಜಾರಾಗುತ್ತೆ, ಮಾನಸಿಕ ಅಸ್ವಸ್ಥರಾಗಿ ಹುಚ್ಚರಾಗಿ ಲೇಡೀಸ್ ಬಟ್ಟೆಗಳನ್ನೆಲ್ಲ ಧರಿಸ್ಕೊಂಡು ಊಟ ತಿಂಡಿ ಇಲ್ಲದೆ ಕಸದಲ್ಲೆಲ್ಲ ಊಟ ಮಾಡ್ತಾ ಇದ್ರಂತೆ. ಇದನ್ನು ನೋಡಿ ಅಣ್ಣವರು ಬಹಳ ಬೇಜಾರು ಮಾಡಿಕೊಂಡು ತನ್ನ ರಕ್ಷಣೆ ಮಾಡಿ ಸ್ಟೇಷನ್ ಲೆಟ್ರು ಕೂಡ ಮಾಡಿದ್ದಾರೆ ನೋಡಿ. ಆನೇಕಲ್ ಸ್ಟೇಷನ್ಗೆ ಹೋಗಿ ಲೆಟ್ರು ಮಾಡಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಪಾಪ ಅವ್ರ ಮನೆಯವರು, ಅವ್ರ ಹೆಂಡತಿ ಮಕ್ಕಳು, ಅವ್ರ ಮನೆಯವರು ಇವ್ರನ್ನ ಕಳ್ಕೊಂಡು ಅಥವಾ ಮಿಸ್ ಆಗಿ ಎಷ್ಟು ಹುಡುಕಾಟ ನಡೆಸ್ತಾ ಇದಾರೋ ಗೊತ್ತಿಲ್ಲ. ಈ ವಿಡಿಯೋ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ಯಾರಿಗಾರ ನೋಡೋಕೆ ತಲುಪಿದ್ರೆ ಬಂದು ಕರ್ಕೊಂಡು ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ ಸರ್. ಹೌದೌದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ವ್ಯಕ್ತಿ ಬಗ್ಗೆ? ಏನ್ ಸಹ ಅವ್ರ ಮನೆಗೆ ತಲುಪ್ಲಿ, ಇಲ್ಲಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ಅವ್ರಿಗೆ ಊಟದ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆ ತುಂಬಾ. ನಾವು ಯಾಕಂದ್ರೆ ನಾವು ಒಂದ್ ಟೈಮ್ ಇರ್ತೀವಿ, ಒಂದೊಂದು ಕೆಲಸ ಮೇಲೆ ಹೋಗ್ಬಿಡ್ತೀವಿ, ನೋಡಕ್ಕಾಗಲ್ಲ. ಬಟ್ ಆದ್ರೂ ಸಹ ನನಗೆ ಸಿಕ್ಕದಾಗೆಲ್ಲ ನಾನು ಊಟ ಕುಡಿಸ್ತಾ ಇದ್ದೆ. ಊಟ ಕುಡಿಸೋದು, ಒಂದ್ ವಾಟರ್ ಬಾಟಲ್ ತಗೊಂಡು. ಮಾನವೀಯತೆ ಇದೆ ಅನ್ನೋದು ಎಲ್ಲ ನಿಮ್ಮಂತ ವ್ಯಕ್ತಿಗಳು ನೋಡಿದಾಗ ಕೊಟ್ಟಿದ್ವಿ. ಕನ ಚಾಯಿ ಅಂತ ಕೇಳಿದೆ. ಓ ಚಾಯಿ ಅಂದ
ಸರ್ ಒಂದು ನಿಮಗೊಂದು ವಿಡಿಯೋ ಕಳಿಸ್ತೀನಿ ನಾನು ಬೇಕು ಅಂದ್ರೆ ಆ ವಿಡಿಯೋನ ನೀವು ಹಾಕಿ ಎಷ್ಟು ಇದರಿಂದ ಅವರು ಊಟ ತಗೊಂಡೋಗಿದ ತಕ್ಷಣ ಅವ್ನ ಲಗ್ಗೇಜ್ ಏನೈತೆ ಅಲ್ಲಿ ಬಿಟ್ಬಿಟ್ಟು ಒಂದು ಕಂಬದ ಹತ್ರ ಶಿಸ್ತ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬಟ್ ಯಾವುದೇ ಗಲಾಟೆ ಇನ್ನೊಂದು ಮತ್ತೊಂದು ಏನು ಮಾಡ್ತಾ ಇದ್ದಾರೆ ಈಸಿಯಾಗಿ ಕರ್ಕೊಂಡ್ ಏನು ತೊಂದರೆ ಇಲ್ಲ ಆಟೋ ಮಾಡಿದೆ ಆಟೋದಲ್ಲಿ ಕರ್ಕೊಂಡ್ ಬಂದ್ವಿ ಆಟೋದವ್ರು ಪಾಪ ಅವರು ಸಹಾಯ ಮಾಡಿದ್ರು ಎಷ್ಟೋ ಜನ ಅನ್ಕೊಂಡಿರ್ತಾರೆ ಸರ್ ಬೀದಿಯಲ್ಲಿ ಬಿದ್ದಿರೋರ್ಗೆ ಯೋಗೇಶ್ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂತವ್ರಿಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಯಾವ ತರ ಹೇಳ್ತೀರಾ ಇಲ್ಲ ಸರ್ ಇಂಥ ಜನ ಎಷ್ಟೋ ಸಾವಿರಾರು ಜನ ಇದ್ದಾರೆ ಹೌದು ಹೌದು ಸಾವಿರಾರು ಜನಕ್ಕೂ ನಾವು ಸಾವಿರಾರು ಕಡೆ ಹೋಗಿ ಕರ್ಕೊಂಡ್ಬರೋದು ತುಂಬಾ ಕಷ್ಟ ಅದರಲ್ಲಿ ನಮ್ಮಂತವರು ಇವಾಗ ನಾನು ವರ್ಷ ಸರ್ ನಾನು ಬದಲಾವಣೆ ಆಗ್ಬೇಕಂದ್ರೆ ತಮ್ಮಂತ ವಿಡಿಯೋಗಳು ನೋಡ್ಬಿಟ್ಟು ನಾನು ಬದಲಾಗಿರೋದು ಯಾಕಂದ್ರೆ ನಾವು ಇರೋದು ರಿಯಲ್ ಫ್ಯಾಕ್ಟ್ ಹೇಳ್ಬೇಕು ಹೇಗಿದೆ ಸರ್ ನಮ್ಮ ಆಶ್ರಮ ಸರ್ ತುಂಬಾ ಚೆನ್ನಾಗಿದೆ ಬಟ್ ಇಂಥ ಕೆಲಸ ನಾವು ಮಾಡಕ್ ಆಗಲ್ಲ ಸರ್ ತುಂಬಾನೇ ಕಷ್ಟ ಯಾಕಂದ್ರೆ ನೀನು ಹೇಳಕ್ ಆಗಲ್ಲ ಅಂತ ಪರಿಸ್ಥಿತಿಗಳು ಇರುತ್ತೆ ಇಲ್ಲಿ ಇವಾಗ ಆಶ್ರಮದಲ್ಲಿ ನಾನು ಒಳಗಡೆ ಎಲ್ಲ ನೋಡಿದೆ ಪಾಪ ಬಿಡ್ ನೈಟ್ ಬಂದಾಗೂ ಅಷ್ಟೇ ಸರ್ ಒಳಗಡೆ ಬಿಡ್ಡಿಲ್ದಿರ ಪಾಪ ಹೊರಗಡೆ ಎಲ್ಲ ಮಲಗಿದ್ದೀರಿ ಪಾಪ ಚೆನ್ನಾಗಿಲ್ಲ ಹೊರಗಡೆ ಬೆಡ್ಸ್ ಎಲ್ಲ ಇಲ್ಲ ಇರೋ ಜನಕ್ಕೆ ಸಫಿಷಿಯಂಟ್ ಆಗಿದೆ ಜಾಗನೇ ಇಲ್ಲ ಜಾಗನೇ ಇಲ್ಲ ಆದ್ರೂ ಮಾನವೀಯತೆ ದೃಷ್ಟಿಯಿಂದ ನಾವು ಕರ್ಕೊ ಬಂದಿದ್ದೀವಿ ಕರ್ಕೊ ಬಂದ್ಬಿಟ್ಟಿದ್ರು ನೀವು ಅದಕ್ಕೆ ಸಪೋರ್ಟ್ ಮಾಡಿ ಆಶ್ರಯ ಕೊಡ್ತಾ ಇದ್ದಾರೆ ಹೇಳ್ತಾ ಇಲ್ಲ ಹಾಗಾಗಿ ಥ್ಯಾಂಕ್ ಯು ಸರ್ ಖುಷಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ ಸ್ನೇಹಿತರೆ ಈಗ ಆಲ್ರೆಡಿ 130 ಜನರಿಗಿಂತ ಜಾಸ್ತಿ ಇದೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ನೆಕ್ಸ್ಟ್ ಯಾರೇ ಬರ್ತಾ ಇದಾರೆ ಅಂದ್ರೂ ಕೂಡ ನೀವು ಅನ್ಕೋತಾ ಇದೀರಾ ಯೋಗೇಶ್ ಕಾಲ್ ಮಾಡಿದ ತಕ್ಷಣ ಬಿಜಿ ಇದಾರೆ ಅಥವಾ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದಾರೆ ಅಂತ ಸೊ ರಿಯಲ್ ಫ್ಯಾಕ್ಟ್ ಏನಂದ್ರೆ ಬಂದ್ರೆ ಮಲಗೋದಕ್ಕೂ ಜಾಗ ಇಲ್ಲ ನನಗೆ ಒಂದು ನಂಬಿಕೆ ಇತ್ತು ಸರ್ ನನಗೆ ನಿಮಗೆ ಸುಮಾರು ನಾನು 7 ಗಂಟೆ ನೀವು ನೋಡಿದಾಗಿಂದನು 10-11 ಗಂಟೆ ನಿಮಗೆ ಸತತ ನಾನು ಒಂದು 20 ಕಾಲ್ ಬಂದಿರಬಹುದು ಬಟ್ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ ಮಿಸ್ ಕಾಲ್ಸ್ ಬಂದಿರಬಹುದು ವಾಟ್ಸಪ್ ಅಲ್ಲಿ ವಿಡಿಯೋನು ಮಾಡಿದ್ದೆ ಬಟ್ ನಾನು ವಾಟ್ಸಪ್ ಸ್ಟೇಟಸ್ ನೋಡಿದೆ ನಾನು ನೀವು ವಾಟ್ಸಪ್ ಯಾವುದೇ ರೀತಿ ಓಪನ್ ಮಾಡಿರಲಿಲ್ಲ ಏನೋ ಬಿಜಿನ ಒಂದು ಡ್ರೈವಿಂಗ್ ಅಲ್ಲೋ ಏನೋ ಇದ್ರೆ ಸರಿ ಅಂತ ಹೇಳಿ ಇಲ್ಲ ಅಲ್ಲಿಗೆ ಹೋದ್ರೆ ನನಗೆ ನಂಬಿಕೆ ಇದೆ ಕರ್ಕೊಂತಾರೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ನೈಟ್ ಶಿಫ್ಟ್ ಡ್ಯೂಟಿ ಇತ್ತು ನನ್ನ ನಾನು ಡ್ಯೂಟಿಗೆ ಹೋಗ್ಲಿಲ್ಲ ಇವ್ರನ್ನ ಏನೇ ಆಗ್ಲಿ ಇವತ್ತು ಸೇರಿಸ್ಬಿಡ್ಬೇಕಲ್ಲಿ ಅಂತ ಹೇಳಿ ಒಂದು ಮನ್ಸಿಟ್ಟು ನಮ್ಮ ಸ್ನೇಹಿತರು ನಾವೆಲ್ಲ ಬಂದು ಇಲ್ಲಿ ಇದು ಮಾಡಿದ್ವಿ ಸರ್ ಥ್ಯಾಂಕ್ ಯು ಬಹಳ ಒಳ್ಳೆ ಕೆಲಸ ಮಾಡಿದ್ರಾ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಗಣೇಶ್ ಅವರು ಅವರ ಮನೆಗೆ ಆದಷ್ಟು ಬೇಗ ತಲುಪಲಿ ಅವ್ರು ಯಾರು ಏನು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಕಂಪ್ಲೀಟ್ ಗೆಟಪ್ ಚೇಂಜ್ ಮಾಡೋಣ ಸೊ ಆದಷ್ಟು ಈ ವಿಡಿಯೋನ ಅರೆ ಹುಚ್ಚರಾಗಿ ರಸ್ತೆಯಲ್ಲಿ ಅನಾಥವಾಗಿ ಸಾಯೋದ್ರ ಬದಲು ನೋಡಿ ರಕ್ತ ಸಂಬಂಧಿಗಳೇ ಆಗದೆ ಇರುವಂತ ಕಾಲದಲ್ಲಿ ರಸ್ತೆಯಲ್ಲಿ ಸಿಗಿರೋ ಸಂಬಂಧಿಕನನ್ನ ಈಗ ಕರ್ಕೊಂಡು ಬಂದು ಇಲ್ಲಿ ನಮ್ಮಂಗೆ ಇರಲಿ ಅನ್ನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರು ಕರ್ಕೊಂಡು ಬಂದಿದ್ದಾರೆ ಸರ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ಈ ರೀತಿ ಯಾರಾದರೂ ಸೇವೆ ಮಾಡ್ಬೇಕಂತ ಮನಸ್ಸಿದ್ರೆ ಅಲ್ಲಿ ಇಲ್ಲಿ ಬಿದ್ದಿದ್ದಾರೆ ಅಂತ ಹೇಳೋದಕ್ಕಿಂತ ಸ್ಟೇಷನ್ ಮುಖಾಂತರ ಒಂದು ಲೆಟರ್ ಮಾಡಿಸ್ಕೊಂಡು ಬಂದು ಕರ್ಕೊಂಡ್ ಬಂದ್ಬಿಡಿ ನಮ್ಮ ಆಶ್ರಮದಲ್ಲಿ ಜಾಗ ಇಲ್ಲ ಅಂದ್ರೂ ಕೂಡ ನಾನು ಯಾರಿಗೂ ಇಲ್ಲ ಅಂತ ಮಾತ್ರ ಹೇಳಲ್ಲ ಖಂಡಿತವಾಗ್ಲು ಇನ್ನೂ 100 ಜನ ಕರ್ಕೊಂಡ್ ಬಂದ್ರು ನನಗೆ ನಂಬಿಕೆ ಇದೆ ನಾನು ಏನಾದ್ರೂ ಒಂದು ಬೇರೆ ತರ ವ್ಯವಸ್ಥೆ ಮಾಡ್ತೀನಿ ಅನ್ನೋದು ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರ ಅಲ್ಲ ಇನ್ನೊಂದು ಮತ್ತೊಂದಲ್ಲ ಗಣೇಶ್ ಅವ್ರ ಫ್ಯಾಮಿಲಿ ಸಿಗ್ಲಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ ಅವ್ರ ಅಡ್ರೆಸ್ನ ಟ್ರೇಸ್ ಔಟ್ ಮಾಡೋ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ ಯಾಕೆ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಅವ್ರು ಏನು ಹೇಳ್ತಾ ಇಲ್ಲ ಹೆಸರು ಊರು ಅಷ್ಟು ಬಿಟ್ಟರೆ ಬೇರೆ ಏನು ಹೇಳ್ತಾ ಇಲ್ಲ ಸೊ ನೀವು ಸರಿಯಾಗಿ ನೋಡ್ಕೊಳ್ಳಿ ಅವ್ರನ್ನ ಒಂದ್ಸತಿ ಈ ಕೆಲಸ ಮಾಡಿರೋದು ಸರಿ ಇದೆ ಅಂತ ತಮ್ಗನ್ಸಿದ್ರೆ ಈ ವಿಡಿಯೋನ ತಪ್ಪದೆ ಪ್ರತಿಯೊಬ್ಬರು ಶೇರ್ ಮಾಡಿ ಸರ್ಗೆ ಒಂದು ಧನ್ಯವಾದ ತಿಳಿಸಿ ಈ ರೀತಿ ಕೆಲಸವನ್ನ ಎಲ್ಲರೂ ಮಾಡ್ಲಿ ಆದಷ್ಟು ಕರ್ನಾಟಕದಲ್ಲಿ ನಿರಾಶ್ರಿತರ ಸಂಖ್ಯೆ ಕಮ್ಮಿ ಆಗ್ಲಿ ಸರ್ ಹೌದು ಸರ್ ಹೌದು ಇಂಥ ಒಂದು ಒಳ್ಳೆ ವಿಡಿಯೋಗಳು ಮಾಡ್ತಾ ಇದ್ರೆ ನಾವು ಜಂಬಕ್ಕೆ ಕೇಳ್ಕೊಳೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಬಟ್ ಜನರಿಗೆ ಒಳ್ಳೆ ಸಂದೇಶ ತಲುಪಲಿ ತಲುಪಲಿ ಹೌದು ಒಳ್ಳೆ ಒಂದು ಉದ್ದೇಶ ಪೂರ್ವಕವಾಗಿ ಅವ್ರಿಗೂ ಒಂದು ದಾರಿ ಆಗ್ಲಿ ಅವ್ರ ಮನೆಯವ್ರ ಸೇರ್ಲಿ ಅನ್ನೋ ಒಂದು ಉದ್ದೇಶ ಇದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಶೇರ್ ಮಾಡ್ಬೇಕಷ್ಟೇ ಸೊ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಬೇಜಾರು ಮಾಡ್ಕೋಬೇಡಿ ಈ ರೀತಿ ವಿಡಿಯೋಗಳನ್ನ ನೋಡಿದ ತಕ್ಷಣ ಸ್ಟ್ರೋಲ್ ಮಾಡೋದು ಬೇಡ ಅಂತ ತೆಳ್ಳೋದು ಆ ಥರ ಎಲ್ಲ ಮಾಡಬೇಡಿ ಕಂಪ್ಲೀಟ್ ವಿಚಾರವನ್ನ ತಿಳ್ಕೊಳ್ಳಿ ಸಾಧ್ಯವಾದ್ರೆ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಸ್ನೇಹಿತರುಗಳಿಗೆ ವಾಟ್ಸ್ಆ್ಯಪಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಶೇರ್ ಮಾಡಿ ಸಾಕು ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಸಿಕ್ಕಿದ್ರೆ ಏನೋ ಹೇಳ್ತಾರಲ್ಲ ಪುಣ್ಯ ಬೇಕು ಅಂತ ಸಾವಿರಾರು ದೇವಸ್ಥಾನಗಳು ಸುತ್ತೋದ್ ಬದಲು ಈ ರೀತಿ ಪುಣ್ಯದ ಕೆಲಸಕ್ಕೆ ಒಂದ್ಸತಿ ಕೈ ಜೋಡಿಸಿ ನೋಡಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ.